ಸದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹಿಂದೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯ ವಿಧಾನಸಭಾ ಚುನಾವಣೆ ಕುರಿತಂತೆ ಬರ್ತಿರುವಂತಹ ಅಪ್ಡೇಟ್ಸ್ ಇದು. ದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ ನಡೆಯಲಿದೆ. ಕೇಂದ್ರ ಚುನಾವಣಾ ಆಯುಕ್ತ ಓಪಿ ರಾವತ್ ರಿಂದ ಸುದ್ದಿಗೋಷ್ಠಿ ನಡೆಯುತ್ತೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮೇ 2ನೇ ವಾರದಲ್ಲಿ ವಿಧಾನಸಭಾ ಚುನಾವಣೆ ಆಗುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಚುನಾವಣಾ ಆಯೋಗದಿಂದ ಸಭೆ ನಡೆಯುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್. ಹರೀಶ್, ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಅಂದ್ರೆ ಯಾವಾಗ ಬರುತ್ತೆ, ಯಾವಾಗ ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಇತ್ತು. ಇದೀಗ ಇವತ್ತು ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಏನೆಲ್ಲ ಆಗ್ಬಹುದು ಬೆಳವಣಿಗೆ ಹರೀಶ್? ಹೌದು ಪ್ರಭು, 2018ರ ವಿಧಾನಸಭಾ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನತೆ ಕುತೂಹಲದಿಂದ ಕಾಯ್ತಾ ಇದ್ರು. ಆ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ಯಾಕಂದ್ರೆ ಇವತ್ತು ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಇವತ್ತು 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಚುನಾವಣಾ ಆಯೋಗ ಕರ್ನಾಟಕ ಚುನಾವಣೆಯ ಬಗ್ಗೆ ಒಂದು ವೇಳಾಪಟ್ಟಿಯನ್ನ ಘೋಷಣೆಯನ್ನ ಮಾಡಲಿದೆ. ಅಂದ್ರೆ ಇದುವರೆಗೂ ಕೂಡ ಹಿಂದಿನ ವಾರವೇ ಆಗಬೇಕಾಗಿತ್ತು ಅಥವಾ ಮುಂದಿನ ವಾರ ಆಗತ್ತೆ, ಯಾವಾಗ ಆಗತ್ತೆ ಅನ್ನುವಂತಹ ಕುತೂಹಲ ರಾಜ್ಯದ ರಾಜಕೀಯ ಚಿತ್ರಣ ಹಾಗೂ ರಾಜಕೀಯ ವ್ಯಕ್ತಿಗಳು ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಿದ್ರು. ಹಾಗೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೂ ಬಿಜೆಪಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮುಂದಿನ ರಾಜಕೀಯ ನಡೆಯನ್ನ ಇಡ್ಲಿಕ್ಕೆ ಹಾಗೂ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಹೆಚ್ಚಿನ ಕಸರತ್ತನ್ನು ನಡೆಸಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ವೇಳಾಪಟ್ಟಿಯನ್ನು ನೋಡ್ಕೊಂಡು ಮುಂದಿನ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಇದ್ವು. ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಇವತ್ತು ಚುನಾವಣೆಯನ್ನ ಘೋಷಣೆಯನ್ನ ಮಾಡಲಿದೆ, ವೇಳಾಪಟ್ಟಿಯನ್ನ ಕೊಡಲಿದೆ. ಇವತ್ತು ಒಂದ್ ವೇಳೆ ಚುನಾವಣಾ ಘೋಷಣೆ ಆಗಿದೆ ಅಂತಾದ್ರೆ ಇವತ್ತೇ ನೀತಿ ಸಂಹಿತೆ ಜಾರಿಯಾಗುತ್ತೆ. ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾದ್ರೆ ಮೇ 1ನೇ ವಾರ ಅಥವಾ 2ನೇ ವಾರದಲ್ಲಿ ಮತದಾನ ನಡೆಯಲಿದೆ. ಆನಂತರ ಮೂರು ದಿನಗಳ ನಂತರ ಚುನಾವಣಾ ಫಲಿತಾಂಶ ಬರಲಿದೆ ಪ್ರಭು. ಅಂದ್ರೆ ಹರೀಶ್, ಈಗ ರಾಜ್ಯದ ಚಿತ್ತ ಇವತ್ತು ನಡೆಯುವಂತಹ ಒಂದು ಕೇಂದ್ರ ಚುನಾವಣಾ ಸಭೆ ಮೇಲಿದೆ. ಅಂದ್ರೆ ಪ್ರಮುಖವಾಗಿ ಇವತ್ತೇ ಚುನಾವಣೆ ಘೋಷಣೆ ಆದ್ರೆ ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಹೇಗೆ ಸಿದ್ಧತೆ ಹಾಗೆ ರೂಪುರೇಷೆಗಳ ಬಗ್ಗೆ ಇವತ್ತೇ ಕೂಡ ಅಲ್ಲಿ ಡಿಸಿಷನ್ ಆಗುತ್ತೆ ಅಂತ ಸಂಪೂರ್ಣ ಒಂದು ಚಿತ್ರಣ ಇವತ್ತು ಸಿಕ್ಬಿಡುತ್ತೆ. ಯಾವಾಗ ನಾಮಿನೇಷನ್ ಅನ್ನ ಫೈಲ್ ಮಾಡಬೇಕು, ಅದು ಮತದಾನ ಎಷ್ಟು ಹಂತದಲ್ಲಿ ನಡೀಬೇಕು. ಸಾಮಾನ್ಯವಾಗಿ ಕಳೆದ 2013ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಒಂದೇ ಹಂತದ ಮತದಾನ ನಡೆದಿತ್ತು, ಅದು ಕೂಡ ಯಶಸ್ವಿಯಾಗಿ ಚುನಾವಣಾ ಆಯೋಗ ಮತದಾನವನ್ನ ನಡೆಸಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಒಂದೇ ಹಂತದ ಮತದಾನವನ್ನ ಮಾಡ್ಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗ ಚಿಂತನೆಯನ್ನ ನಡೆಸಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ಒಂದೇ ಬಾರಿ ಮತದಾನವನ್ನ ನಡೆಸಿ ಚುನಾವಣಾ ಆಯೋಗ ಸಕ್ಸಸ್ ಅನ್ನ ಪಡೆದಿದೆ. ಹಾಗಾಗಿ ಈ ಬಾರಿಯೂ ಕೂಡ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ ಅನ್ನುವಂಥದ್ದನ್ನ ಊಹೆ ಮಾಡಬಹುದಾಗಿದೆ. ಅದ್ರ ಜೊತೆಗೆ ಇನ್ನ ಮೇ 1ನೇ ವಾರ ಅಥವಾ 2ನೇ ವಾರದಲ್ಲಿ ಮತದಾನ ನಡೆಯುತ್ತೆ, ಅದೊಂದ್ ನಂತರ 3 ದಿವಸಗಳ ಬಿಟ್ಟು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಇವತ್ತಿನ ವೇಳಾಪಟ್ಟಿಯಲ್ಲಿ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಇವತ್ತಿನಿಂದ ನೋಟಿಫಿಕೇಶನ್ ಆರಂಭ ಆದ್ರೆ ಯಾವಾಗ ನಾಮಿನೇಷನ್ ಅನ್ನ ಫೈಲ್ ಮಾಡ್ಬೇಕು, ಯಾವಾಗ ನಾಮಿನೇಷನ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು, ಅದ್ರ ಜೊತೆಗೆ ಯಾವತ್ತು ಮತದಾನ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ಇವತ್ತು ನಡೆಯುವಂತ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿ ಒಂದು ಸಂಪೂರ್ಣ ಚಿತ್ರಣ ಸಿಗಲಿದೆ ಪ್ರಭು. ಹರೀಶ್, ಅಂದ್ರೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಅಧಿಕಾರಿಗಳಷ್ಟೇ ಅಲ್ಲದೆ ರಾಜಕೀಯ ಮುಖಂಡರು ಭಾಗವಹಿಸುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಇಲ್ಲ, ಇವತ್ತು ಚುನಾವಣಾ ಆಯೋಗವೇ ಸಂಪೂರ್ಣವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ಮುಖ್ಯ ಆಯುಕ್ತರಾದಂತಹ ಓಂ ಪ್ರಕಾಶ್ ರಾವತ್ ಅವರೇ ಇವತ್ತು ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸುತ್ತೆ. ಅವರು ಆದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸಿದ ನಂತರ ಅವರು ರಾಜ್ಯಕ್ಕೆ ಬರ್ತಾರೆ. ರಾಜ್ಯಕ್ಕೆ ಬಂದು ಇಲ್ಲಿನ ಸ್ಥಿತಿಗಳ ಬಗ್ಗೆ ಅವಲೋಕನವನ್ನ ಮಾಡ್ತಾರೆ. ಇಲ್ಲಿ ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಿದೆ, ಹಾಗೆ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗದೇ ಇರುವಂತಹ ರೀತಿಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅನ್ನುವಂತ ಸಂಪೂರ್ಣವನ್ನ ಮಾಹಿತಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪಡೆದುಕೊಳ್ತಿರುತ್ತೆ.
ಇವತ್ತು ಸರಿಯಾಗಿ 11 ಗಂಟೆಗೆ ನಡೆಯುವಂತ ಸುದ್ದಿಗೋಷ್ಠಿ ವೇಳೆ ಬಹುತೇಕ ಇವತ್ತೇ ಚುನಾವಣೆ ಘೋಷಣೆ ಸಾಧ್ಯತೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಪ್ರಭು, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ನಡೆಸಲಿದೆ. ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ ಸುದ್ದಿಗೋಷ್ಠಿ. ಕೇಂದ್ರ ಚುನಾವಣಾ ಆಯುಕ್ತ ಒ ಪಿ ರಾವತ್ರಿಂದ ಸುದ್ದಿಗೋಷ್ಠಿ ನಡೆಯಲಿದೆ.